ಇನ್ನು ಮೈಸೂರಿನಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳು 1932 ಇದೆ. ಇವರಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುವಂಥದ್ದು. ಬಹುತೇಕ ಮಂದಿ ಸೋಂಕಿತರಿಗೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ರೆ ಸೋಂಕಿತರು ಆಸ್ಪತ್ರೆಯಲ್ಲಿ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಬಸಣ್ಣಿ ಬಾ ಹಾಡಿಗೆ ಮಹಿಳೆಯರು ಕುಣಿದು ಕುಪ್ಪಳಿಸಿದ್ದಾರೆ. ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಕೊರೋನಾ ಸೋಂಕು ಅಂದ್ರೆ ಭಯ ಪಡುವವರಿಗೆ ಡಾನ್ಸ್ ಮೆಸೇಜ್ ಅನ್ನ ನೀಡಿದ್ದಾರೆ. ಇತ್ತ ಪೊಗರು ಸಾಂಗಿಗೆ ಜಬರ್ದಸ್ತಾಗಿ ಸ್ಟೆಪ್ ಹಾಕಿ ಸಂಭ್ರಮಿಸಲಾಗಿರುವಂತದ್ದು. ಕೋವಿಡ್ ಆಸ್ಪತ್ರೆಯಲ್ಲಿ ಮಂಡಕಳ್ಳಿ ಬಳಿ ಇರುವ ಕೆಎಸ್ಒಯು ಕೋವಿಡ್ ಆಸ್ಪತ್ರೆಯಲ್ಲಿ ಡಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ಮೈಸೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಸೋಂಕಿತರು ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಸಾಮಾನ್ಯವಾಗಿ ಕೊರೋನಾ ಸೋಂಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಭಯಭೀತರಾಗ್ತಾರೆ. ಕೆಲವರಿಗೆ ಭಯದಿಂದಾಗಿ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಒಂದು ಘಟನೆಗಳು ಕೂಡ ಇರುವಂಥದ್ದು. ಆದರೆ ಮೈಸೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಮಂಡಕಳ್ಳಿ ಬಳಿ ಇರುವಂತಹ ಕೆಎಸ್ಒಯು ಕೋವಿಡ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂತಹ ಸೋಂಕಿತರು ಭರ್ಜರಿಯಾಗಿ ಡಾನ್ಸ್ ಮಾಡಿದ್ದಾರೆ. ಬಸಣ್ಣಿ ಬಾ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಮತ್ತೊಂದೆಡೆ ಭರಾಟೆ ಚಿತ್ರದ ಹಾಡಿಗೂ ಕೂಡ ಡಾನ್ಸ್ ಮಾಡಲಾಗಿರುವಂಥದ್ದು. ಕೊರೋನಾ ಅಂದರೆ ಭಯ ಪಡುವಂತಹ ಜನತೆಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಕೊರೋನಾ ಸೋಂಕು ಅಂದರೆ ಭಯ ಪಡುವಂತಹ ವಿಷಯ ಅಲ್ಲ, ಸೋಂಕಿತರು ಬಹುಬೇಗ ಗುಣಮುಖರಾಗಬಹುದು ಅನ್ನುವಂತಹ ಒಂದು ಮೆಸೇಜನ್ನು ಈ ಡಾನ್ಸ್ನ ಮೂಲಕ ನೀಡಿದ್ದಾರೆ. ಮೈಸೂರಿನ ಮಂಡಕಳ್ಳಿಯಲ್ಲಿರುವಂತಹ ಕೆಎಸ್ಒಯು ಕೋವಿಡ್ ಆಸ್ಪತ್ರೆಯಲ್ಲಿ ಮಹಿಳೆಯರು ಸ್ಟೆಪ್ಸ್ ಹಾಕಿದ್ದಾರೆ. ಸಂಘಟಿಸಿರೋ ಒಂದು ತುಂಬ